मरीचिर्दमनोहंस सुपर्णो भुजगोत्तमः हिरण्यनाभः सुतपः पद्मनाभः प्रजापतिः मरीचिर्दमनोहंस सुपर्णो भुजगोत्तमः हिरण्यनाभः सुतपः पद्मनाभः प्रजापतिः अमृत्युः सर्वदृक्सिंहः सन्दाता सन्धिमान् स्थिरः अजो दुर्मर्षणः शास्ता विश्रुतात्मा सुरारिः अमृत्युः सर्वदृक्सिंहः सन्दाता सन्धिमान् स्थिरः अजो दुर्मर्षणः शास्ता विश्रुतात्मा सुरारिः गुरुर्गुरुतमो धाम सत्यः सत्यपराक्रमः निमिषो निमिषः स्रग्वी वाचस्पतिरुदारदीः गुरुर्गुरुतमो धाम सत्यः सत्यपराक्रमः निमिषो निमिषस्रग्वी वाचस्पतिरुदारदीः अग्रणी ग्रामणी श्रीमान् न्यायो नेता समीरणः सहस्रमूर्धा विश्वात्मा सहस्राक्षः सहस्रपात् अग्रणी ग्रामणी श्रीमान् न्यायो नेता समीरणः सहस्रमूर्धा विश्वात्मा सहस्राक्षः सहस्रपात् आवर्तनो निवृत्त आत्मा संवृतः संप्रमर्दनः अह संवत्सको वह्नी रनिलो धरणीधरः आवर्तनो निवृत्तात्मा संवृतः संप्रमर्दनः अह संवत्सको वह्नी रनिलो धरणीधरः सुप्रसादः प्रसन्नात्मा विश्वधृग् विश्वभुग्विभुः सत्कर्ता सत्कृतः साधु जह्नुर्नारायणो नरः सुप्रसादः प्रसन्नात्मा विश्वधृग् विश्वभुग्विभुः सत्कर्ता सत्कृतः साधु जह्नुर्नारायणो नरः असंख्येयो प्रमेयात्मा विशिष्टः शिष्टकृच्छुचिः सिद्धार्थः सिद्धसंकल्पः सिद्धिदः सिद्धिसाधनः असंख्येयो प्रमेयात्मा विशिष्टः शिष्टकृच्छुचिः सिद्धार्थः सिद्धसंकल्पः सिद्धिदः सिद्धिसाधनः ಮರೀಚಿಹಿ ಸೂರ್ಯಕಿರಣಗಳಲ್ಲಿದ್ದು ಪ್ರಾಣಶಕ್ತಿಯನ್ನು ವಿಶ್ವದ ಜೀವಜಾತಕ್ಕೆ ಕೊಡುವವ ಹಾಗೂ ಮರಿ ಎಂದರೆ ನೀರು ತುಂಬಿದ ಮೋಡ ಮೋಡಗಳಿಗೆ ಚಲನೆಯನ್ನು ಕೊಟ್ಟು ಮಳೆ ಬರುವವ ಮರೀಚಿಹಿ ದಮನಃ ಪ್ರಳಯಕಾಲದಲ್ಲಿ ಅದೇ ಸೂರ್ಯಕಿರಣದ ಮೂಲಕ ಜಲಪ್ರಳಯದ ಮೂಲಕ ಎಲ್ಲವನ್ನೂ ದಮನ ಮಾಡಿ ಯೋಗ ನಿದ್ರೆಯನ್ನು ಅನುಭವಿಸುತ್ತಾನೆ ಸುಪರ್ಣಃ ಗರುಡನಲ್ಲಿ ಅಂತರ್ಯಾಮಿಯಾಗಿರುವವನು ಅವರವರ ಯೋಗ್ಯತೆಗೆ ತಕ್ಕಂತೆ ಪೂರ್ಣಾನಂದವನ್ನೀಯುವನು ಭುಜಗೋತ್ತಮಃ ಗರುಡನ ಹೆಗಲೇರಿ ಸಾಗುವ ಹಿರಿಯ ತತ್ವ ಹಾವು ಅದರಲ್ಲೂ ನಾಗರಗಳಲ್ಲಿ ಸನ್ನಿಹಿತನಾದ ಪುರುಷೋತ್ತಮ ಹಿರಣ್ಯನಾಭಃ ಚಿನ್ನದ ಮೊಟ್ಟೆಯಂತಿರುವ ಈ ಬ್ರಹ್ಮಾಂಡವನ್ನು ತನ್ನ ಹೊಕ್ಕಳಲ್ಲಿ ಹೊತ್ತವನು ಎಂದರ್ಥ ಸುತಪಾಹ ಸಮೀಚೀನವಾದ ತಪಸ್ಸು ಮಾಡುವವ ಇಲ್ಲಿ ತಪಸ್ಸು ಎಂದರೆ ಆಳವಾಗಿ ಚಿಂತಿಸಿ ಅದರ ತಳಸ್ಪರ್ಶೆ
ಚಿಂತನೆ ಮಾಡುವುದು. ಎಲ್ಲರೂ ಭಗವಂತನ ಮಕ್ಕಳೇ. ತನ್ನೆಲ್ಲ ಮಕ್ಕಳನ್ನು ನಿಷ್ಪಕ್ಷಪಾತನಾಗಿ ಅವರವರ ಪೂರ್ವ ಕರ್ಮಕ್ಕನುಸಾರವಾಗಿ ಫಲ ಕೊಟ್ಟು ಸಲಹುವವ ಸುತಪಾಹ ಪದ್ಮನಾಭಃ. ಈ ಬ್ರಹ್ಮಾಂಡವನ್ನು ತಾವರಿಗೆ ಹೋಲಿಸಲಾಗಿದೆ. ಯಾರ ನಾಭಿಯಿಂದ ಈ ಪದ್ಮಾಕಾರವಾದ ಭುವನ ಸೃಷ್ಟಿಯಾಯಿತೋ ಅವನು ಪದ್ಮನಾಭಃ. ಪ್ರಜಾಪತಿ ಸಮಸ್ತ ಜೀವಜಾತಪತಿ ಎಂಬುದು ಒಂದರ್ಥ. ಬ್ರಹ್ಮನಿಗೂ ಪ್ರಜಾಪತಿ ಎನ್ನುತ್ತಾರೆ. ಆದರೆ ಬ್ರಹ್ಮನೂ ಒಬ್ಬ ಪ್ರಜೆ. ಸಮಸ್ತ ಜೀವಜಾತಗಳೊಂದಿಗೆ ಚತುರ್ಮುಖನನ್ನು ರಕ್ಷಿಸುವ ಭಗವಂತ ಪ್ರಜಾಪತಿ. ಅಮೃತ್ಯು ಮೃತ್ಯು ಇಲ್ಲದವನು. ಇತರ ದೇವಾದಿ ದೇವತೆಗಳಿಗೂ ಕೂಡ ಮೋಕ್ಷಕ್ಕೆ ಮೊದಲು ಮೃತ್ಯುವಿದೆ. ನಮಗೆ ಮೃತ್ಯುವೇ ಮೋಕ್ಷದ ಮಾರ್ಗವಾಗಿದೆ. ಸರ್ವದೃಕ್ ಸರ್ವವನ್ನೂ ಕಾಣಬಲ್ಲ ಭಗವಂತ ಸರ್ವದೃಕ್. ಸಿಂಹ ಎಂದರೆ ಸರ್ವ ಸಂಹಾರಕ. ಸಂಧಾತ ಎಂದರೆ ಸರ್ವರನ್ನೂ ಧಾರಣೆ ಮಾಡಿ ಸರ್ವರನ್ನೂ ಪೋಷಣೆ ಮಾಡುವ ಮಹಾಕರುಣಾಮೂರ್ತಿ. ಸಂಧಿಮಾನ್ ಅಕ್ಷರಗಳ ಸಮಾಗಮದಿಂದ ಹೊಸ ಅರ್ಥದ ಪದ ಹಾಗೂ ಗ್ರಂಥ ಸೃಷ್ಟಿ ಮಾಡುವ ಭಗವಂತ ಸಂಧಿಮಾನ್. ಇಷ್ಟೇ ಅಲ್ಲದೆ ಗಂಡು ಹೆಣ್ಣುಗಳ ಸಮಾಗಮದಲ್ಲಿ ಸನ್ನಿಹಿತವಾಗಿದ್ದು ಜೀವದ ಸೃಷ್ಟಿಗೆ ಕಾರಣನಾದ ಭಗವಂತ ಸಂಧಿಮಾನ್. ಸ್ಥಿರ ಅಚಲ ಮತ್ತು ಆನಂದಮಯನಾಗಿ ಎಲ್ಲೆಡೆ ತುಂಬಿರುವವನು. ಅಜಃ ಎಂದರೆ ಎಂದೂ ಹುಟ್ಟದವನು. ಎಲ್ಲರೂ ಭಗವಂತನ ಮಕ್ಕಳು, ಆದರೆ ಆತ ಯಾರಿಗೂ ಹುಟ್ಟಿದವನಲ್ಲ. ಬೀಜ ಮೊದಲೋ ಮರ ಮೊದಲೋ ಎನ್ನುವ ಚರ್ಚೆಯಂತೆ. ದುರ್ಮರ್ಶನ ಯಾರೂ ತಡೆಯಲು ಅಸಾಧ್ಯವಾದ ಶಕ್ತಿ ಎಂದರ್ಥ. ಶಾಸ್ತ ಎಂದರೆ ಶಾಸನ ಮಾಡುವವನು. ಕರ್ಮಕ್ಕೆ ತಕ್ಕಂತೆ ಜೀವರ ನಿಯಮವನ್ನು ಮಾಡುವವನು. ಶಾಸನಗಳನ್ನು ಬೋಧನೆ ಮತ್ತು ನೈಜ ಘಟನೆಗಳ ಮೂಲಕ ನಮ್ಮ ಮುಂದೆ ಇರಿಸಿದ ಭಗವಂತ ಶಾಸ್ತ. ವಿಶ್ರುತಾತ್ಮ ಎಲ್ಲರಿಂದ ಶ್ರುತನಾದವನು. ಸರ್ವಶಾಸ್ತ್ರಗಳಲ್ಲಿ ಖ್ಯಾತನಾದ ಜ್ಞಾನಿಗಳಿಗೆ ಆತ್ಮೀಯನಾದವನು. ಸುರಾರಿಹ ಭೋಗ ಭಾಗ್ಯಗಳಿಂದಾಚೆಗೆ ಏನೂ ಇಲ್ಲ ಎಂದು ತಿಳಿದು ನಿಜವಾದ ಆನಂದದ ಅರಿವಿಲ್ಲದೆ ಬದುಕುವವರು ಸುರಾರಿಗಳು. ಇಂತಹ ದೇವತೆಗಳ ಹಗೆಗಳನ್ನು ಸಾವಿನ ಕಡೆಗೆ ತಳ್ಳುವ ಭಗವಂತ ಸುರಾರಿಹ. ಗುರುಹು ಜ್ಞಾನ ಅಭಿವ್ಯಕ್ತಿ ಮಾಡುವ ಭಗವಂತ ಗುರುಹು. ಎಲ್ಲಾ ವೇದ ವಿದ್ಯೆಗಳನ್ನು ಉಪದೇಶಿಸಿರುವ ಭಗವಂತ ಗುರುಹು. ಗುರುತಮಃ ಕೃಷ್ಣಂ ಒಂದೇ ಜಗದ್ಗುರು. ಬ್ರಹ್ಮಾದಿ ದೇವತೆಗಳಿಗೂ ಗುರುವಾದ ಭಗವಂತ ಗುರುತಮಃ. ಧಾಮಃ ಧಾಮ ಎಂದರೆ ಆಶ್ರಯ, ಮನೆ ಹಾಗೂ ತೇಜಸ್ಸು ಎನ್ನುವ ಅರ್ಥಗಳನ್ನು ಕೊಡುತ್ತದೆ. ನಾವೆಲ್ಲರೂ ಕೊನೆಗೆ ಒಂದು ದಿನ ಸೇರಬೇಕಾದ ಮನೆ ಭಗವಂತ. ಆತ ಎಲ್ಲರ ಆಶ್ರಯದಾತ. ಅದಕ್ಕಾಗಿ ದಾಸವರಣ್ಯರು ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಎಂದಿದ್ದಾರೆ. ಸತ್ಯ ಸ್ಥೂಲವಾದ ಅರ್ಥ ಸದ್ಗುಣಗಳಿಂದ ಪರಿಪೂರ್ಣನಾದವನು. ಭಗವಂತ ಸತ್ ಚಿತ್ ಆನಂದ, ಆನಂದ ಸ್ವರೂಪ. ಅದಕ್ಕಾಗಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂದಿದ್ದಾರೆ. ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮತ್ತು ಮೋಕ್ಷ ಈ ಎಂಟು ಅಸಾಧಾರಣ ಕ್ರಿಯೆಯುಳ್ಳ ಭಗವಂತ ಸತ್ಯ. ಸತ್ಯ ಪರಾಕ್ರಮ ಭಗವಂತನೊಬ್ಬನೇ ಸರ್ವ ವಿಘ್ನಗಳ ನಾಶಕ ಹಾಗೂ ಸತ್ಯ ಪರಾಕ್ರಮಿ. ಈ ರೀತಿ ನಮ್ಮೊಳಗಿನ ಹಾಗೂ ಹೊರಗಿನ ದುಷ್ಟರನ್ನು ಬಗ್ಗುಬಡಿಯಲು ನಾವು ಶರಣಾಗಬೇಕಾದ ಭಗವಂತ ಸತ್ಯ ಪರಾಕ್ರಮ. ನಿಮಿಷಃ ಎಂದರೆ ಕಣ್ಮುಚ್ಚಿ ನಿದ್ರಿಸುವವ. ಭಗವಂತನ ಪ್ರಳಯ ಕಾಲದ ಯೋಗ ನಿದ್ರೆಯನ್ನು ನಿಮಿಷಃ ಎಂದಿದ್ದಾರೆ. ಅನಿಮಿಷಃ ಮೇಲಿನ ಪದಕ್ಕೆ ತದ್ವಿರುದ್ಧ, ಅಂದರೆ ಭಗವಂತ ಎಂದೂ ನಿದ್ರಿಸುವುದಿಲ್ಲ. ಅವನ ನಿದ್ರೆ ಕೇವಲ ಯೋಗ ನಿದ್ರೆ. ಸೃಗ್ವಿ ಎಂದರೆ ಮಾಲೆ ತೊಟ್ಟವನು. ಅನಂತ ಕೋಟಿ ಬ್ರಹ್ಮಾಂಡಗಳ ಸರಮಾಲೆಗಳ ಸೃಷ್ಟಾದ ಪಂಕಜಮಾಲಿ ಅಥವಾ ಸೃಗ್ವಿ. ವಾಚಸ್ಪತಿ ವಾಗ್ದೇವತೆಯ ಒಡೆಯ ಅಥವಾ ಎಲ್ಲಾ ವಾಕ್ಗಳಿಗೆ ಪತಿ. ಆತ ನಮ್ಮ ನಾಭಿ ಅಂದ್ರೆ ಹೃದಯ ಭಾಷೆಯನ್ನು ಅರ್ಥೈಸಬಲ್ಲ. ಉದಾರಧಿ ಉತ್ಕೃಷ್ಟವಾದ ಅರಿವಿನ ಅಗ್ರಣಿ. ಎಲ್ಲರ ಮುಂದಾಳಾಗಿ ನಿಂತು ದುಷ್ಟ ನಿಗ್ರಹ ಮಾಡುವವ. ಗ್ರಾಮಣಿ ಸಮುದಾಯದ ಒಡೆಯನಾಗಿದ್ದು ದುಷ್ಟ ನಿಗ್ರಹ ಮಾಡುವವ. ಶ್ರೀಮಾನ್ ಭಗವಂತ ನಮಗೆ ಅತ್ಯಂತ ಅಮೂಲ್ಯವಾದ ಐದು ಶ್ರೀಗಳನ್ನು ಕರುಣಿಸಿದವ. ಅವುಗಳೆಂದರೆ ಚಕ್ಷು ಕಣ್ಣು, ಶ್ರೋತ್ರ ಕಿವಿ, ಮನಃ ಮನಸ್ಸು, ವಾಕ್ ಮಾತು, ಪ್ರಾಣ ಉಸಿರು. ಇದಕ್ಕಿಂತ ಹೆಚ್ಚಿನ ಸಂಪತ್ತು ಮನುಷ್ಯನಿಗೆ ಇನ್ನೊಂದಿಲ್ಲ. ಗೀತೆಯಲ್ಲಿಯೂ
ಭಗವಂತ ಎಲ್ಲ ಚಿಂತೆಯನ್ನೂ ತೊರೆದು ಭಕ್ತಿಯಿಂದ ನನ್ನನ್ನು ಪೂಜಿಸುವ ಭಕ್ತರ ಯೋಗಕ್ಷೇಮದ ಹೊಣೆ ನನ್ನದು ಎಂದು ಹೇಳಿದ್ದಾರೆ. ನ್ಯಾಯ ಎಲ್ಲ ನೀತಿಗಳ ಮೂಲ ಪ್ರವರ್ತಕನಾದ ಭಗವಂತ ಭಕ್ತರ ದೊಡ್ಡ ಲಾಭ. ಆದ್ದರಿಂದ ಆತ ನ್ಯಾಯ ನೇತ. ಅನೇಕ ಅವತಾರಗಳ ಮೂಲಕ ನೇತಾರನಾಗಿ ಭೂಮಿಯನ್ನು ಹಾಗೂ ನಮ್ಮನ್ನು ರಕ್ಷಿಸಿದ ಭಗವಂತ ನೇತ. ಸಮೀರಣ ಈರಣ ಎಂದರೆ ಪ್ರೇರಣೆ ಮಾಡುವವನು. ನಮ್ಮೊಳಗೆ ಅನೇಕ ಅಸುರ ಶಕ್ತಿಗಳು ಹಾಗೂ ದೇವತಾ ಶಕ್ತಿಗಳು ಪ್ರೇರಣೆ ಮಾಡುತ್ತಿರುತ್ತವೆ. ಈ ಎಲ್ಲ ಶಕ್ತಿಗಳನ್ನು ನಿಯಂತ್ರಿಸುವ ಭಗವಂತ ಸಮೀರಣ. ಸಹಸ್ರಮೂರ್ಧ ಸಾವಿರಾರು ತಲೆಯವನು ಅಂದರೆ ಸರ್ವ ಜೀವ ಜಂತುವಿನಲ್ಲಿ ಅಂತರ್ಯಾಮಿ. ವಿಶ್ವಾತ್ಮ ಜಗದ ಅಂತರ್ಯಾಮಿ, ಬ್ರಹ್ಮಾದಿ ಪ್ರಾಣದೇವರಿಗೂ ಅಂತರ್ಯಾಮಿ. ಸಹಸ್ರಾಕ್ಷ ಸಾವಿರಾರು ಕಣ್ಣುಳ್ಳವನು ಅಂದರೆ ಅವನು ಕಾಣದ ಸಂಗತಿ ಇಲ್ಲ. ಸಹಸ್ರಪ ಸಾವಿರಾರು ಕಾಲುಗಳುಳ್ಳವನು ಅಂದರೆ ಅವನು ಹೋಗದ ಜಾಗವಿಲ್ಲ. ಆವರ್ತನ ಎಂದರೆ ಸೃಷ್ಟಿಚಕ್ರವನ್ನು ನಿರಂತರ ತಿರುಗಿಸುತ್ತಿರುವವನು ಎಂದರ್ಥ. ಈ ವಿಶ್ವ ಎಂದು ಸೃಷ್ಟಿಯಾಯಿತೋ ಎಷ್ಟೋ ಕೋಟಿ ವರ್ಷಗಳ ನಂತರ ಪ್ರಳಯವಾಗಿ ನಾಶವಾಗುತ್ತದೆ. ಯಾವುದಕ್ಕೆ ಆದಿ ಇದೆಯೋ ಅದಕ್ಕೆ ಅಂತ್ಯ ಕೂಡ ಇದೆ. ಈ ಸೃಷ್ಟಿ ಪ್ರಳಯ ಎನ್ನುವ ಕ್ರಿಯೆ ನಿರಂತರ. 31,104,000 ಕೋಟಿ ವರ್ಷಗಳಿಗೊಮ್ಮೆ ಮಹಾಪ್ರಳಯವಾಗುತ್ತೆ. ಪುನಃ 31,104,000 ಕೋಟಿ ವರ್ಷಗಳ ನಂತರ ಮರುಸೃಷ್ಟಿ. ಈ ಮಹಾಪ್ರಳಯವಲ್ಲದೆ 432 ಕೋಟಿ ವರ್ಷಕ್ಕೊಮ್ಮೆ ಮಧ್ಯಮ ಪ್ರಳಯ ಹಾಗೂ 31 ಕೋಟಿ ವರ್ಷಕ್ಕೊಮ್ಮೆ ಚಿಕ್ಕ ಪ್ರಳಯ. ಹೀಗೆ ಸೃಷ್ಟಿಚಕ್ರವನ್ನು ನಿರಂತರ ತಿರುಗಿಸುವ ಭಗವಂತ ಆವರ್ತನ. ನಿವೃತ್ತಾತ್ಮ ಈ ನಾಮವನ್ನು ಎರಡೇ ರೀತಿ ಉಚ್ಚಾರಿಸಬಹುದು. ಯಾವ ನಂಟೂ ಇಲ್ಲದೆ ಯಾವುದಕ್ಕೂ ಅಂಟಿಕೊಳ್ಳದ ನಿಷ್ಪಕ್ಷಪಾತಿ ಹಾಗೂ ಯಾರಿಂದ ನಾವು ನಿವೃತ್ತಿ ಕಡೆ ತಿರುಗಬಹುದೋ ಅವನು ನಿವೃತ್ತಾತ್ಮ. ಇನ್ನು ಯಾವಾಗಲೂ ಪ್ರಾಣದೇವರನ್ನು ತನ್ನ ಅಂತರಂಗದ ಸಚಿವನಾಗಿರಿಸಿಕೊಂಡಿರುವ ಭಗವಂತ ಅನಿವೃತ್ತಾತ್ಮ. ಸಂವೃತ ಹೃದಯ ಗುಹೆಯೊಳಗೆ ಅಡಗಿ ಕುಳಿತವನು. ಸಮೀಚೀನವಾದ ಸದ್ಗುಣಗಳ ಸಾಗರನಾದ ಭಗವಂತ ಸಂವೃತ. ಸಂಪ್ರಮರ್ದನ ಎಂದರೆ ನಮಗೆ ಯಾವುದೇ ತಾರತಮ್ಯವಿಲ್ಲದೆ ಪರಿಪೂರ್ಣನಾದ ಅರಿವನ್ನು ಕೊಟ್ಟು ತರಬೇತಿಗೊಳಿಸಿ ಕೊನೆಗೆ ಈ ಬೌದ್ಧಿಕ ಶರೀರವನ್ನು ಮರ್ದನ ಮಾಡಿ ಮುಕ್ತಿಯನ್ನು ಕರುಣಿಸುವವ. ಅಹ ಸಂವರ್ತಕ ಅಂದರೆ ಭಗವಂತನನ್ನು ಹೊರತುಪಡಿಸಿ ಈ ಚರಾಚರದಲ್ಲಿ ಯಾವುದೂ ತಾನೇ ತಾನಾಗಿ ಇಲ್ಲ. ಹೀಗೆ ಪಿಂಡಾಂಡ ಹಾಗೂ ಬ್ರಹ್ಮಾಂಡದಲ್ಲಿರುವ ಪ್ರವರ್ತಕ. ವಹನಿ ಎಂದರೆ ವಾಹನ ಅಥವಾ ಕೊಂಡೊಯ್ಯುವವನು. ನಮ್ಮ ಪಾಪ ಪುಣ್ಯಕ್ಕೆ ಅನುಸಾರವಾಗಿ ನಾವು ಯಾವ ಎತ್ತರಕ್ಕೆ ಏರಬೇಕೋ ಅಲ್ಲಿಗೆ ಕೊಂಡೊಯ್ಯುವವ. ಅನಿಲ ಪಂಚಭೂತಗಳಿರುವ ಗಾಳಿ ಎನ್ನುವುದು ರೂಢಾರ್ಥ. ಆದರೆ ಶಬ್ದ ನಿಷ್ಪತ್ತಿ ವಿಶೇಷ ಅರ್ಥ ಕೊಡುತ್ತದೆ. ಭಗವಂತ ಅನಿಲ ಎಂದರೆ ಸರ್ವರಿಗೂ ನೆಲೆಯಾಗಿ ಕಾಪಾಡುವವ. ಸ್ವಯಂ ಇನ್ನೊಬ್ಬರ ಆಶ್ರಯದಲ್ಲಿರುವವನಲ್ಲ. ಧರಣೀಧರ ಸರ್ವ ಗ್ರಹ ಗೋಲವನ್ನು ನಿರ್ದಿಷ್ಟವಾಗಿ ಹಿಡಿದಿಟ್ಟು ನಡೆಸುವ ಭಗವಂತ ಧರಣೀಧರ. ಸುಪ್ರಸಾದ ಪೂರ್ಣ ಪ್ರಮಾಣದ ಸ್ವರೂಪಾನಂದವಾದ ಭಗವಂತ ಎಂದರ್ಥ. ಪ್ರಸನ್ನಾತ್ಮ ಎಂದೆಂದೂ ಪ್ರಸನ್ನತೆಯ ಭಾವದಿಂದ ಸದಾ ಭಕ್ತರ ರಕ್ಷಣೆ ಮಾಡುವವನು. ಇದಕ್ಕೆ ಕೃಷ್ಣಾವತಾರವೇ ಸಾಕ್ಷಿಯಾಗಿದೆ. ವಿಶ್ವದ್ರೂಕ್ ಈ ಬ್ರಹ್ಮಾಂಡವೆಂಬ ಕವಲವನ್ನು ತನ್ನ ನಾಭಿಯಲ್ಲಿ ಧರಿಸಿರುವ ಸರ್ವಧಾರಕ ಭಗವಂತ ವಿಶ್ವದ್ರೂಕ್. ವಿಶ್ವಭು ವಿಶ್ವವನ್ನು ಪಾಲಿಸಿ ನಂತರ ಕಬಳಿಸುವವನು ಎಂದರ್ಥ. ವಿಭುಹು ಪ್ರಪಂಚದಲ್ಲೆಲ್ಲ ತುಂಬಿರುವ ಭಗವಂತ ವಿಭುಹು. ಸತ್ಕರ್ತ ಸತ್ಕಾರ ಮಾಡುವುದು ಹೇಗೆ ಎನ್ನುವುದನ್ನು ಅವತಾರಗಳ ಮೂಲಕ ನಮಗೆ ತೋರಿಸಿಕೊಟ್ಟ ಭಗವಂತ ಸತ್ಕರ್ತ. ಸತ್ಕೃತ ಈ ಜಗತ್ತಿನಲ್ಲಿ ಇರುವ ಸರ್ವ ವಸ್ತುಗಳ ಕರ್ತನಾದ ಭಗವಂತ ಸತ್ಕೃತ. ಸಾಧು ಸಾತ್ವಿಕ ಮೂರ್ತಿ ಹಾಗೂ ಸಕಲ ಗುಣಪೂರ್ಣ ಭಗವಂತ ಸಾಧು. ಜನು ನಮಗೆ ಋಷಿ ಜನು ನೆನಪಿಗೆ ಬರುವುದು, ಆದರೆ ಇದು ಭಗವಂತನ ಗುಣವಾಚಕ ನಾಮ. ಭಗವಂತ ಯಾವುದು ಬೇಡವೋ ಅದನ್ನು ಬಿಟ್ಟವನು ಎಂದರ್ಥ. ಇಲ್ಲಿ ಬೇಡವಾದ್ದು ಪ್ರಮುಖವಾಗಿ ಅಹಂಕಾರ ಮತ್ತು ಮಮಕಾರ. ಆತನಿಗೆ ಅಹಂಕಾರ ಮತ್ತು ಮಮಕಾರದ ಸ್ಪರ್ಶವೇ ಇಲ್ಲ, ಆದ್ದರಿಂದ ಆತ ಜನು. ಜಾ ಎಂದರೆ ಜನನ, ಹಂತಿ ಎಂದರೆ ಸಂಹಾರ. ಸೃಷ್ಟಿ ಸ್ಥಿತಿ ಸಂಹಾರಗಳ ಕರ್ತ ಜನು. ನಾರಾಯಣ ಎಂದರೆ ಸೃಷ್ಟಿಗೆ ಮೊದಲು ಇದ್ದವ, ಸೃಷ್ಟಿಯಲ್ಲಿ ನಮ್ಮ ಒಳಗೂ ಹೊರಗೂ ತುಂಬಿರುವವ, ದೋಷಗಳಿಲ್ಲದ ಗುಣಪೂರ್ಣ ಸರ್ವ ನರರೂ ತಿಳಿಯಬೇಕಾದವ, ದೇವತೆಗಳ ಆಶ್ರಯದಾತ ಮತ್ತು ಎಲ್ಲಾ ನರರು ಕೊನೆಯದಾಗಿ ಸೇರಬೇಕಾದ ತಾಣ ಭಗವಂತ ನಾರಾಯಣ.
ನರಹ. ನರ ಎಂದರೆ ನರರಲ್ಲಿ ಶೇಷಾಭೀಷ್ಟನಾದ ಭಗವಂತನ ಆವೇಶ. ಚಂದ ಪುರುಷನಲ್ಲಿ ಅಭೀಷ್ಟನಾಗಿದ್ದು ಎಲ್ಲವನ್ನೂ ತಿಳಿದ ಅಂಗಗಳಿಗೆ ಎಲ್ಲವನ್ನೂ ತಿಳಿದ ಅರಿಗಳಿಗೆ ನರನಾದ ಭಗವಂತ ನರಹ. ಅಸಂಖ್ಯೇಯ, ಸಂಖ್ಯೆಗೆ ಒಳಪಡದವನು, ಗಣಿತದಿಂದ ಅಳೆಯಲು ಅಸಾಧ್ಯವಾದ ಗುಣ, ಕ್ರಿಯೆ, ಮಹಿಮೆ ಭಗವಂತನದ್ದು. ಈ ಭೂಮಿ ಎಷ್ಟು ಪರಮಾಣುಗಳಿಂದಾಗಿದೆ ಎಂದು ಲೆಕ್ಕ ಹಾಕಿದರೂ ಹಾಕಬಹುದು, ಆದರೆ ಆತನ ಗುಣ, ರೂಪ, ಕ್ರಿಯೆ ಯಾವುದನ್ನು ಲೆಕ್ಕ ಹಾಕುವುದು ಅಸಾಧ್ಯ. ವಿಜ್ಞಾನಕ್ಕೆ ತಿಳಿದಿರುವುದು ಕೇವಲ ಭೂಮಿಯ ಗುರು ಗ್ರಹಗೋಲಗಳ ಪರಿಚಯ ಮಾತ್ರ. ಅದರಿಂದಾಚೆಗಿನ ಭಗವಂತನ ಸೃಷ್ಟಿ ಅನಂತ. ಹೀಗೆ ಆತನ ಸೃಷ್ಟಿಯನ್ನೇ ತಿಳಿಯಲು ಅಸಾಧ್ಯವಾಗಿರುವಾಗ ಆತನನ್ನು ಗಣಿತದ ಮಿತಿಯಲ್ಲಿ ಅಳೆಯುವುದು ಎಂದಿಗೂ ಸಾಧ್ಯವಿಲ್ಲ. ಅಪ್ರಮೇಯಾತ್ಮ ಎಂದರೆ ತಿಳಿಯಲಾಗದ ಅಥವಾ ಅಳೆಯಲಾಗದ ಸ್ವರೂಪ. ವಿಶಿಷ್ಟ, ಸಮಥಿಂಗ್ ಯುನಿಕ್ ಅಂಡ್ ಎಕ್ಸ್ಟ್ರಾಡಿನರಿ, ಎಲ್ಲರಿಗಿಂತ ಮಿಗಿಲಾದವನು ಮತ್ತು ವಿಲಕ್ಷಣ ರೂಪವುಳ್ಳವನು. ಆತನ ವಿಶಿಷ್ಟತೆಯನ್ನು ಆತನ ಅವತಾರದ ಘಟನೆಗಳಲ್ಲಿ ನೋಡಬಹುದು. ಶಿಷ್ಯಕೃತ್, ಶಿಷ್ಟರನ್ನು ಪಾಲಿಸಿ ಉದ್ಧಾರ ಮಾಡುವ ಹಾಗೂ ವೇದಗಳ ಮೂಲಕ ಧರ್ಮಶಾಸ್ತ್ರವನ್ನು ಮಾಡಿದ ಭಗವಂತ ಎಂದರ್ಥ. ಶುಚಿಹಿ, ಅಗ್ನಿ ಪ್ರತೀಕದಲ್ಲಿ ಮಾಡುವ ಪೂಜೆ. ಅತಿ ಶ್ರೇಷ್ಠ, ಅಗ್ನಿಯಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುವ ಭಗವಂತ ಶುಚಿಹಿ. ಸಿದ್ಧಾರ್ಥ, ಎಲ್ಲಾ ನಾಮಗಳ ಅರ್ಥಗಳು ಯಾರಲ್ಲಿ ಪರಿಪೂರ್ಣವಾಗಿ ಸಿದ್ಧವಾಗಿದೆಯೋ ಅವನು ಸಿದ್ಧಾರ್ಥ. ಸಿದ್ಧ ಸಂಕಲ್ಪ, ಯಾರು ಏಕಾಗ್ರತೆಯಿಂದ ಮನಸ್ಸಿನ ಶಕ್ತಿಯನ್ನು ಗುರುತಿಸಿಕೊಳ್ಳುತ್ತಾರೋ ಅವರು ಸಿದ್ಧರು. ಸಿದ್ಧರ ಸಂಕಲ್ಪ ಯಾರಿಂದ ಈಡೇರುತ್ತದೋ, ಯಾರ ಸಂಕಲ್ಪ ಮಾತ್ರದಿಂದ ಇಡೀ ವಿಶ್ವ ಸೃಷ್ಟಿಯಾಗಿದೆಯೋ ಅವನು ಸಿದ್ಧ ಸಂಕಲ್ಪ. ಸಿದ್ಧಿದಹ, ಅವರವರ ಸ್ವಭಾವ ಹಾಗೂ ಕರ್ಮಕ್ಕೆ ತಕ್ಕಂತೆ ಸಿದ್ಧಿಯನ್ನು ಕೊಡುವ ಅಥವಾ ಕಸಿದುಕೊಳ್ಳುವ ಭಗವಂತ ಸಿದ್ಧಿದಹ. ಸಿದ್ಧಿ ಸಾಧನ, ಮೋಕ್ಷ ಒಂದು ಸಿದ್ಧಿ. ಇಂತಹ ಸಿದ್ಧಿಯನ್ನು ಪಡೆಯಬೇಕಾದರೆ ನಮಗಿರುವ ಏಕಮಾತ್ರ ಸಾಧನ ಭಗವಂತ. ಭಗವಂತ ಎಲ್ಲಾ ಸಿದ್ಧಿಗಳ ಸ್ವರೂಪ. ಆತನನ್ನು ಸಂಪೂರ್ಣ ನಂಬಿದವರಿಗೆ ಆತ ಸಿದ್ಧಿ ಸಾಧನ.